ಸೊ ಈ ಥರ ನಿಮಗೆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ ಆ ಒಂದು ಇನ್ಫಾರ್ಮೇಷನ್ ತಿಳಿಯೋಕ್ಕೆ ನಿಮ್ಮ ಮೊಬೈಲ್ ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಇ ಡಿ ಯು ಅಂದರೆ ಎಡಿಯು ಅಸಿಸ್ಟೆಂಟ್ ಒಂದು ಆ್ಯಪ್ ಒಂದಿರುತ್ತೆ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಈ ಒಂದು ಆ್ಯಪಲ್ಲಿ ಅಪಾರ್ಟ್ ಫ್ರಮ್ ಕೆ ಸಿ ಟಿ ರ್ಯಾಂಕಿಂಗ್ ನಿಮಗೆ ಕೆ ಸಿ ಟಿ ಕೌನ್ಸಿಲಿಂಗ್ ಬಗ್ಗೆನು ಇನ್ಫಾರ್ಮೇಷನ್ ಸಿಗ್ಬೋದು ಸೊ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಮತ್ತು ಸ್ಟೋರೇಜ್ ಪರ್ಮಿಷನ್ ಆಗಿರ್ಬೋದು ಎಲ್ಲ ಒಂದು ಪರ್ಮಿಷನ್ಗೂ ಅಲೋ ಅಂತ ಕೊಡಿ ಮತ್ತು ಆ್ಯಪ್ ಬಗ್ಗೆ ಒಂದು ಶಾರ್ಟ್ ನೋಟಿಸ್ ಕಳಿಸುತ್ತಾರೆ ಅದನ್ನೆಲ್ಲ ಸ್ಕಿಪ್ ಮಾಡಿ ಅದಾದಮೇಲೆ ಪ್ರೈವಸಿ ಪಾಲಿಸಿ ಇರುತ್ತೆ ಅದನ್ನು ಅಗ್ರಿ ಮಾಡಿ ಎಲ್ಲ ಓದಿದ ತಕ್ಷಣ ನೀವು ಅಗ್ರಿ ಮಾಡಬೇಕು ಸೊ ಈ ಒಂದು ಪ್ರಾಸೆಸಿಂದ ನಿಮಗೆ ಯಾವ ರಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಕಂಡುಹಿಡಬಹುದು ಡ್ಯೂ ಟು ಪ್ರೈವಸಿ ಪಾಲಿಸಿ ನೀವು ಈ ಒಂದು ಆ್ಯಪಲ್ಲಿ ಸ್ಕ್ರೀನ್ಶಾಟ್ ಎತ್ತಕ್ಕಾಗಲ್ಲ ಸೊ ಯು ಕಾಂಟ್ಯಾಕ್ ಸ್ಕ್ರೀನ್ಶಾಟ್ ಡ್ಯೂ ಟು ಪ್ರೈವಸಿ ಪಾಲಿಸಿ ಸೊ ಐ ಹಾವ್ ಟೇಕನ್ ಪಿಕ್ಸ್ ಫ್ರಮ್ ಅದರ್ ಮೊಬೈಲ್ ಸೊ ಡೂ ಅಜಸ್ಟ್ ವಿತ್ ಕ್ಲಾರಿಟಿ ಸೊ ಇವಾಗ ಈ ಒಂದು ಇಂಟರ್ಫೇಸಲ್ಲಿ ನಿಮಗೆ ಸ್ಕೋರ್ ಕಾರ್ಡ್ ಮತ್ತು ಕಾಲೇಜ್ ಅಡ್ವೈಸರ್ ಆ್ಯಂಡ್ ದೆನ್ ಕಾಲೇಜ್ ಡೀಟೇಲ್ಸ್ ಫೇವ್ರೇಟ್ ಕಾಲೇಜಸ್ ಅಂಡ್ ಆಪ್ಷನ್ ಎಂಟ್ರಿಸ್ ಆಪ್ಷನ್ಸ್ ಅದೇ ಎನ್ ದಿಸ್ ನಾವು ಪ್ರೆಸ್ ಮಾಡೋದು ಸ್ಕೋರ್ ಕಾರ್ಡ್ ಸ್ಕೋರ್ ಕಾರ್ಡ್ ಆ ಆಪ್ಷನ್ನ ಪ್ರೆಸ್ ಮಾಡಿ ಮತ್ತೆ ಅಲ್ಲಿ ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಿಗೆ ಏನೋ ಅದ ಸಪ್ರೇಟ್ ಮಾರ್ಕ್ಸ್ ಫಾರ್ ದಟ್ ಎಕ್ಸಾಮ್ ಮಾರ್ಕ್ಸ್ ನೀವು ಎಂಟರ್ ಮಾಡಬೇಕು ಮತ್ತು ಹಂಗೆ ನೆಕ್ಸ್ಟ್ ಅಲ್ಲಿ ಸಿಇ ಟಿ ಸ್ಕೋರ್ ಇರುತ್ತೆ ನೀವು ಎಂಟರ್ ಮಾಡ್ಕೋಬೇಕು ಮತ್ತೆ ನಿಮಗೆ ಯಾವ ಮಾರ್ಕ್ ನಿಮ್ಮ ಬಂದಿದೆಯೋ ಅದನ್ನ ಎಂಟ್ರ್ ಮಾಡಿ ಮತ್ತೆ ಇಂಜಿನಿಯರಿಂಗ್ ರ್ಯಾಂಕ್ ರ್ಯಾಂಕ್ನ ನೀವು ಎಂಟರ್ ಮಾಡಬೇಕು ಸೊ ನೀವು ಅನ್ಕೊಂಡಿರ್ತೀರಾ ಇರ್ತೀರಾ ಪಿ ಯು ಮಾರ್ಕ್ ಕೌಂಟ್ ಆಗಲ್ಲ ಅಂತ ಬಟ್ ದಿಸ್ ಆ್ಯಪ್ ಯು ನೋ ವಾಸ್ ಬಿಲ್ಡ್ ಬಿಫೋರ್ ದಿಸ್ ಅಂದರೆ ಲಾಸ್ಟ್ ಇನ್ನೂ ಇದನ್ನ ಅಪ್ಡೇಟ್ ಮಾಡಿಲ್ಲ ಬಟ್ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ನಿಮ್ಮ ಮಾರ್ಕು ಮತ್ತು ಎಂಟರ್ ಮಾಡಿ ಸೊ ಮತ್ತೆ ಇದನ್ನ ಫಿಲ್ ಮಾಡಾದ್ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ಕಾಲೇಜ್ ಅಡ್ವೈಸರ್ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಮತ್ತೆ ಆದ್ಮೇಲೆ ನಿಮ್ಗೆ ಈ ತರ ಒಂದು ಇದು ಬರುತ್ತೆ ಅದನ್ನೆಲ್ಲ ಮೇಲೆ ಲೆಟ್ ಸ್ಟಾರ್ಟ್ ಅನ್ನೋ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಆಫ್ಟರ್ ಸೆಲೆಕ್ಟಿಂಗ್ ದಟ್ ಆಪ್ಷನ್ ಮತ್ತೆ ನಿಮ್ಗೆ ಇವಾಗ ಕೆಎ ಸಿ ಇಂಜಿನಿಯರಿಂಗ್ ರ್ಯಾಂಕೇಸ್ ಅಂದ್ರೆ ನಿಮ್ದು ಕೆ ಸಿ ಟಿ ಇಂಜಿನಿಯರಿಂಗ್ ರ್ಯಾಂಕ್ನ ಎಂಟ್ರಿ ಮಾಡಬೇಕು ಮತ್ತೆ ಕೆಳಗಡೆ ಟೂ ಆಪ್ಷನ್ಸ್ ಇರುತ್ತೆ ಅಂದ್ರೆ ಫ್ರಮ್ ಟು ಅಂದ್ರೆ ನಿಮ್ಗೆ ಯಾವ ರ್ಯಾಂಕಿಂದ ಯಾವ ರ್ಯಾಂಕ್ ಬೇಕು ಅಂದರೆ ಫಸ್ಟ್ ಇಂದ ಫಿಫ್ಟಿ ತೌಸಂಡ್ಸು ಸೊ ಬೇಕಾಗಿರೋ ರ್ಯಾಂಕ್ ನೀವು ಎಂಟ್ರಿ ಮಾಡಬಹುದು ಅದನ್ನೆಲ್ಲ ಆದ್ಮೇಲೆ ನೆಕ್ಸ್ಟ್ ಅಂತ ಈ ಒಂದು ಆಪ್ಷನ್ ಪ್ರೆಸ್ ಮಾಡಿ ಸೊ ಆಫ್ಟರ್ ಸೆಲೆಕ್ಟಿಂಗ್ ದಟ್ ಮತ್ತೆ ನಿಮ್ಗೆ ಹಿಂಗೆ ಬರುತ್ತೆ ಸೆಲೆಕ್ಟ್ ದ ಕಟ್ ಆಫ್ ರ್ಯಾಂಕಿಂಗ್ ಡಾಕ್ಯುಮೆಂಟ್ ಯು ಕುಡ್ ಲೈಕ್ ಟು ಸರ್ಚ್ ಅಂದ್ರೆ ನಿಮಗೆ ಕಟ್ ಆಫ್ ಅಂದ್ರೆ ರೌಂಡ್ ಒನ್ ರೌಂಡ್ ಟು ಹಂಗಿರುತ್ತೆ ಮತ್ತೆ ಸೆಲೆಕ್ಟ್ ಇಂಜಿನಿಯರಿಂಗ್ ಕೋರ್ಸಸ್ ಯು ಒನ್ ಸೊ ನಿಮ್ಗೆ ಬೇಕಾಗಿರೋ ಇಂಜಿನಿಯರಿಂಗ್ ಕೋರ್ಸಸ್ನ ನೀವು ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕು ಹೆಂಗಿರುತ್ತೆ ಅಂತ ಕೇಳಿದ್ರೆ ಇವಾಗ ಕಟ್ ಆಫ್ಗೆ ಟೂ ತೌಸಂಡ್ ನೈನ್ಟೀನ್ ರೌಂಡ್ ಒನ್ ನೈನ್ಟೀನ್ ರೌಂಡ್ ಟು ಮತ್ತೆ ಏಯ್ಟೀನ್ ಸೆವೆಂಟೀನ್ ಆ ತರ ಇರುತ್ತೆ ಲಾಸ್ಟ್ ನಿಮ್ಮ ಫಿಫ್ಟೀನ್ ತನಕ ಇರುತ್ತೆ ಎಕ್ಸ್ಟೆಂಡೆಡ್ ರೌಂಡ್ ತನಕ ಇರುತ್ತೆ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ ಹೆಂಗಿರುತ್ತೆ ಅಂದರೆ ಸೊ ಈ ಒಂದು ಆ್ಯಪಿಂದ ನಿಮಗೆ ಏನೋ ಯಾವ್ಯಾವ ಇಂಜಿನಿಯರಿಂಗ್ ಕೋರ್ಸಸ್ ಇದೆ ಎಷ್ಟು ಇಂಜಿನಿಯರಿಂಗ್ ಕೋರ್ಸಿಂದ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇವಾಗ ನಾನು ಟೂ ತೌಸಂಡ್ ನೈನ್ಟೀನ್ ರೌಂಡ್ ಒನ್ ಇನ್ಫಾರ್ಮೇಷನ್ ಸೈನ್ಸ್ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ ಆ ಸೆಲೆಕ್ಟ್ ಆದಮೇಲೆ ಇವಾಗ ಇಲ್ಲಿ ನಮ್ಮದು ಎಲ್ಲ ಒಂದು ಡೀಟೇಲ್ಸ್ನ ತೋರಿಸುತ್ತೆ ಸೊ ಇವಾಗ ಈ ಒಂದು ಇದರಲ್ಲಿ ನಿಮಗೆ ನಿಮ್ಮ ಡೀಟೇಲ್ಸ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ರಿಸರ್ವೇಷನ್ ಟೈಪ್ ರಿಸರ್ವೇನ್ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಐಮ್ ಟೇಕಿಂಗ್ ಎಸ್ ಸಿ ಶೆಡ್ಯೂಲ್ ಕ್ಯಾಶ್ ಅಂತ ತಗೋತಾ ಇದ್ದೀನಿ ಮತ್ತೆ ರ್ಯಾಂಕ್ ರೇಜ್ ಒನ್ ಟು ಫಿಫ್ಟಿ ತೌಸಂಡ್ ಅಂತ ಸೆಟ್ ಮಾಡ್ತಾ ಇದ್ದೀನಿ ಮತ್ತೆ ಕಟ್ ಆಫ್ ರ್ಯಾಂಕಿಂಗ್ ಸೊ ಒಬ್ಬರು ಇವಾಗ ರಿಸರ್ವೇಶನ್ ಟೈಪ್ ಮತ್ತೆ ರಿಸರ್ವೇಷನ್ ಕ್ಯಾಟಗರಿ ಹೌ ಟು ಚೇಂಜ್ ದಟ್ ಅಂತ ಕೇಳಿದ್ರೆ ನಿಮಗೆ ಅಕಾಡೆಮಿಕ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೀವು ಆ್ಯಪ್ ಓಪನ್ ಮಾಡ್ತಾ ಇದ್ದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಸೊ ಅಲ್ಲಿ ನೀವು ಜನರಲ್ ಅದನ್ನ ಫಾರ್ ಎಕ್ಸಾಂಪಲ್ ಜನರಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತೆ ಅಲ್ಲಿ ಯಾವುದೋ ಒಂದು ಕ್ಯಾಶ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಟೈಕ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಸೊ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಹಿಂಗೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಅದಾದ ಮೇಲೆ ಅಪ್ಡೇಟ್ ಸಿಗಸ್ಪಿ ಅಂತ ಬರುತ್ತೆ ಯಾವ ಯಾವ್ಯಾವ ಕ್ಯಾಸ್ಟ್ ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ತಿರ್ಗಾ ಜನರಲ್ ಮತ್ತೆ ಅದ್ರಲ್ಲಿ ನಿಮಗೆ ಕ್ಯಾಟಗರಿ ಒನ್ ಕ್ಯಾಟಗರಿ ಒನ್ ಕನ್ನಡ ಮತ್ತೆ ಟೂ ಎ ಮತ್ತು ತ್ರೀ ಎ ಹಾಗೂ ಜಾಸ್ತಿ ಒಂದು ಆಪ್ಷನ್ಸ್ ಇರುತ್ತೆ ಅಲ್ಲಿ ನೀವೆಲ್ಲ ಸೆಟ್ ಮಾಡ್ಕೋಬೇಕು ಅದಾದ್ಮೇಲೆ ನಿಮಗೆ ಲಾಸ್ಟ್ ಸಮರಿ ತೋರಿಸುತ್ತೆ ಇದೆಲ್ಲ ಸೆಟ್ ಮಾಡಾದ್ಮೇಲೆ ಫೈನ್ ಬೇಸ್ಡ್ ಕಾಲೇಜ್ ಆ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಫೈನ್ ಬೆಸ್ಟ್ ಕಾಲೇಜಸ್ ಈ ಒಂದು ಆಪ್ಷನ್ ನೀವು ಪ್ರೆಸ್ ಮೇಲೆ ನಿಮ್ಗೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ ಇದು ಅಂತ ಕೇಳಿದರೆ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದರೆ ದಿಸ್ ಆ್ಯಪ್ ಇಸ್ ಎ ಪೇಯ್ಡ್ ಆ್ಯಪ್ ಅಂದರೆ ನೀವು ಅಪ್ಗ್ರೇಡ್ ನೌ ಜಸ್ಟ್ ಫಾರ್ ರುಪೀಸ್ ಏಯ್ಟಿ ಅಂತ ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಬಟ್ ಇನ್ಸ್ಟಾಡ್ ಆಫ್ ದಟ್ ನೀವು ಟ್ರೈ ಇಡು ಅಸಿಸ್ಟೆಂಟ್ ಪ್ರೊ ಫಾರ್ ಫ್ರೀ ಆ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ದಟ್ ಈಸ್ ಓನ್ಲಿ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡೋದಿಂದ ನೀವು ಟ್ವೆಂಟಿ ಫೋರ್ ಅವರ್ಸ್ ಮತ್ತೆ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು ಆದರೆ ಯುನೋ ಇಫ್ ಯು ಡಿಲೀಟ್ ದಿಸ್ ಆ್ಯಪ್ ಆ್ಯಂಡ್ ಇನ್ಸ್ಟಾಲ್ ಅಗೇನ್ ವಿತ್ ಏನೋ ಮತ್ತೆ ನೀವು ತಿರ್ಗ ಬೇರೆ ಒಂದು ಜಿಮೇಲಲ್ಲಿ ಈ ಒಂದು ಟೆಕ್ನ ತಿರ್ಗಿ ಅಪ್ಲೈ ಮಾಡ್ಬೋದು ಏನಂತ ಕೇಳಿದ್ರೆ ಇದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಡಿಲೇಟ್ ಇಡ್ ಅಂಡ್ ಅಗೇನ್ ಇಸ್ಟಾಲ್ ಇಟ್ ಆ್ಯಂಡ್ ಯೂಸ್ ಇಟ್ ವಿತ್ ಅದರ್ ಡಿಫ್ರೆಂಟ್ ಜಿ ಮೇಲ್ ಆ್ಯಂಡ್ ಯೂಸ್ ದಿ ಸೇಮ್ ಟ್ರಿಕ್ ಸೊ ಯಾವಾಗ ನಿಮಗೆ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು ಸೊ ಒನ್ಸ್ ವೆನ್ ದ ಪ್ರೋಸೆಸ್ ಇಸ್ ಕಂಪ್ಲೀಟೆಡ್ ಮತ್ತೆ ಅದು ನಿಮ್ಗೆ ತೋರಿಸುತ್ತೆ ಎಷ್ಟು ಕಾಲೇಜ್ ಸೆಲೆಕ್ಟ್ ಆಗಿದೆ ಮತ್ತು ಯಾವ್ಯಾವ ಕಾಲೇಜ್ ಸೆಲೆಕ್ಟ್ ಆಗಿದೆ ಅಂದರೆ ನಾವು ಕೊಟ್ಟಿರೋ ಒಂದು ಎಕ್ಸಾಂಪಲ್ ರ್ಯಾಂಕಿಗೆ ಮತ್ತೆ ರಿಸರ್ವೇಷನ್ ಟೈಪ್ ಆ್ಯಂಡ್ ರಿಸರ್ವೇಷನ್ ಕ್ಯಾಟಗರಿಗೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಆಫ್ ದಿಸ್ ಆಪ್ ಏನಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ನಿಮ್ಮ ಡ್ರೀಮ್ ಕಾಲೇಜ್ ಆಗಿರಲಿ ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ಕೋಬೇಕು ಅಂದರೆ ಆ ಒಂದು ಕಾಲೇಜ್ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ತೀರಾ ಮತ್ತೆ ಇನ್ನೊಂದು ಆ ಒಂದು ಕಾಲೇಜಿಂದ ನಿಮ್ಮ ಮನೆಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಆ ಚೆಕ್ ಮಾಡ್ಬೇಕಂದ್ರೆ ಮತ್ತೆ ನೀವು ಬ್ರೌಸರ್ನ ಎಕ್ಸಿಟ್ ಮಾಡಿ ಮತ್ತೆ ಗೂಗಲ್ ಮ್ಯಾಪ್ಸಿಗೆ ಬರಬೇಕು ಸೊ ಅಲ್ಲಿಂದ ಡೈರೆಕ್ಟ್ ಆಗ್ತೀರಾ ಮತ್ತೆ ಇನ್ನೊಂದು ಕಾಲೇಜ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಆ ಥರ ಒಂದು ಇರುತ್ತೆ ಆದರೆ ಈ ಒಂದು ಆಪಲ್ಲಿ ನಿಮಗೆ ಎಲ್ಲವನ್ನು ನೆಕ್ಸ್ಟ್ ಟು ನೆಕ್ಸ್ಟ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಸೊ ಇಟ್ ಸೇವ್ಸ್ ಯೋರ್ ಟೈಮ್ ಸೊ ದಿಸ್ ವಿಲ್ ವೆರಿ ಯೂಸ್ಫುಲ್ ಫಾರ್ ಯು ಸೊ ಮತ್ತು ಇವಾಗ ಆಮ್ ಸೆಲೆಕ್ಟಿಂಗ್ ಲೊಕೇಶನ್ ಯಾವುದೊಂದು ಕಾಲೇಜ್ ಲೊಕೇಶನ್ ಇದ್ದೀನಿ ಬಿಕಾಸ್ ಐಮ್ ನಾಟ್ ಹೈಲೈಟಿಂಗ್ ಎನಿ ಆಫ್ ದ ಕಾಲೇಜಸ್ ಸೊ ಯಾವುದೊಂದು ಕಾಲೇಜ್ ಏನೋ ಲೊಕೇಶನ್ ಇದ್ದೀನಿ ಅದಕ್ಕೆ ಡಿಸ್ಟೆನ್ಸ್ ಅಂತ ತೋರಿಸುತ್ತೆ ಮತ್ತು ಇನ್ನೊಂದು ಯಾವುದೊಂದು ಕಾಲೇಜ್ ವಿಕಿಪೀಡಿಯಾ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಆ ಕಾಲೇಜಸ್ ಯಾವಾಗಿದೋ ಏನದು ಫೌಂಡ್ ಆಗಿರೋದು ಮತ್ತು ಅದ್ರ ಬಗ್ಗೆ ಕ್ಯಾಂಪಸ್ ಅಕಾಡೆಮಿಕ್ಸು ಹಿಸ್ಟ್ರಿ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಡಿಸ್ಪ್ಲೇಡ್ ಸೊ ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಪ್ಲೇಸ್ಮೆಂಟ್ಸ್ ಹೇಗಿದೆ ಮತ್ತು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಮತ್ತು ಗೈಡೆನ್ಸು ಮತ್ತು ಲ್ಯಾಬ್ ಫೆಸಿಲಿಟೀಸ್ ಹೇಗಿದೆ ಸೊ ಅದ್ರ ಬಗ್ಗೆ ನೀವೆಲ್ಲ ಒಂದು ಇದನ್ನು ಡಿಸ್ಕಸ್ ಮಾಡ್ಕೋಬೋದು ಮತ್ತೆ ಇನ್ನೊಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಇಲ್ಲಾಂದರೆ ಅವ್ರದ್ದು ಏನಾದರೂ ಸಪ್ರೇಟ್ ವೆಬ್ಸೈಟ್ಸ್ ಇರುತ್ತೆ ಅಲ್ವಾ ಆ ಒಂದು ವೆಬ್ಸೈಟ್ಗೂ ಇದು ಈ ಆಪ್ ಇಂದ ಡೈರೆಕ್ಟ್ ಆಗ್ಬೋದು ಸೊ ಅಲ್ಲಿಂದ ನಿಮ್ಗೆ ಒಂದು ಫೆಸಿಲಿಟೀಸ್ ಮತ್ತೆ ಇನ್ನೊಂದು ಡೀಟೇಲ್ಸ್ ಬರುತ್ತೆ ಅಂದರೆ ಇಂಡಿವಿಜುವಲ್ ಡೀಟೇಲ್ಸ್ ಆಫ್ ಈಚ್ ಎವ್ರಿ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಯೋರ್ ಆಪ್ಷನ್ ಎಂಟ್ರಿ ಸೊ ಯಾವುದೇ ಒಂದು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರು ಅದ್ರ ಮುಂಚೆ ಆ ಕಾಲೇಜ್ ಬಗ್ಗೆ ಫುಲ್ ಡೀಟೇಲ್ಸ್ ನಿಮ್ಗೆ ಗೊತ್ತಿರಬೇಕು ಸೊ ದ ಫೈನಲ್ ಗೀವ್ ಅವೇ ಆಫ್ ದಿಸ್ ಆ್ಯಪ್ ಏನಂತ ಕೇಳಿದ್ರೆ ಈ ಒಂದು ಆ್ಯಪ್ನಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಮತ್ತು ವಿಕಿಪೀಡಿಯಾ ಅದೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಮತ್ತು ಇನ್ನೊಂದು ಡಿಸೈಡಿಂಗ್ ಎ ಕಾಲೇಜ್ ಬೇಸ್ ಆನ್ ಎ ರ್ಯಾಂಕ್ ಇಸ್ ನಾಟ್ ಸೋ ಎಫೆಕ್ಟಿವ್ ಯಾಕಂತ ಕೇಳಿದ್ರೆ ಈ ಸತಿ ದೆರ್ ಇಸ್ ನೋ ಕಟ್ ಆಫ್ ಏನು ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಟು ದ ಕಾಲೇಜಸ್ ಬೇಸ್ಡ್ ಆನ್ ದರ್ ಮೆರಿಟ್ ಅಂತ ಹೇಳಿದ್ದಾರೆ ಸೊ ಆ ಒಂದು ಲೇಟೆಸ್ಟ್ ನ್ಯೂಸ್ ಬರ್ತಾ ಇದೆ ಏನೋ ಆ ಒಂದು ರೀಸನಿಂದ ಈ ವಿ ಸತಿ ಟ್ವೆಂಟಿ ಟ್ವೆಂಟಿ ಒನ್ ಈ ಒಂದು ಕೆ ಸಿ ಟಿ ಕೌನ್ಸಿಲಿಂಗ್ ಇಸ್ ವೆರಿ ಡಿಫ್ರೆಂಟ್ ಯು ನೋ ಫ್ರಮ್ ಅದರ್ ಕೆ ಸಿ ಟಿ ಕೌನ್ಸಲಿಂಗ್ಸ್ ಸೊ ಅವಾಗ ನೀವೇನು ಮಾಡ್ಕೋಬೇಕಂದ್ರೆ ರ್ಯಾಂಕಿಗಿಂತ ಸ್ಕೋರಿಂದ ನಿಮ್ಮ ಕಾಲೇಜ್ನೇ ಕೇಸ್ ಮಾಡೋದು ಹೆಂಗೆ ಮಾಡೋದು ಮಾಡೋದಂತ ಆ ಒಂದು ವಿಡಿಯೋ ನಾನು ಮಾಡಿದ್ದೀನಿ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇವಾಗ ಚೆಕ್ ಮಾಡಿ ಸೊ ಸೆಕೆಂಡ್ ಪಾರ್ಟ್ ಆಫ್ ಅವರ್ ವೀಡಿಯೋ ಏನಂತ ಕೇಳಿದ್ರೆ ನಿಮ್ಮ ಡಿಸ್ಟ್ರಿಕ್ ಅಲ್ಲಿ ನಿಮಗೆ ಕಾಲೇಜ್ ಆಪ್ ಸಿಗುತ್ತೆ ನಿಮ್ಮ ಸ್ಕೋರಿಗೆ ಯಾವ ಕಾಲೇಜ್ ಮ್ಯಾಚ್ ಆಗುತ್ತೆ ಅಂತ ನೋಡೋಣ ಸೊ ಈ ಒಂದು ಆಪ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಮಾತಾಡಿದಿನಿ ಆ ಒಂದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮ್ಗೆ ಚೆಕ್ ಮಾಡಿ ಯಾಕಂತ ಕೇಳಿದ್ರೆ ಆ ಒಂದು ವೀಡಿಯೋ ನೋಡಿದ್ರೆ ಈ ಒಂದು ಕಂಟಿನ್ಯೂಟಿ ಇರುತ್ತೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಆ ಒಂದು ವೀಡಿಯೋ ನೋಡ್ಬಿಟ್ಟು ಇದನ್ನ ನೋಡಿ ಸೊ ಇವಾಗ ಆ ಒಂದು ಕಾಲೇಜ್ ದುನಿಯಾ ಆಪ್ ಅದನ್ನ ಓಪನ್ ಮಾಡಿ ಮತ್ತೆ ಅಲ್ಲಿ ಮೆನು ಆಪ್ಷನ್ ಇರುತ್ತೆ ಆ ಒಂದು ಮೆನು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಸೈನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಮತ್ತೆ ಅಲ್ಲಿ ಕಾಲೇಜ್ ಪ್ರೆಕ್ಟರ್ ಅಂತ ಇರುತ್ತೆ ಆ ಒಂದು ಆಪ್ಷನ್ ಪ್ರೆಸ್ ಮಾಡಿ ಮತ್ತೆ ಸಿ ಆಲ್ ಮತ್ತು ಅದರಲ್ಲಿ ಕೆ ಸಿ ಟಿ ಆ ಒಂದು ಎಕ್ಸಾಮ್ನ ಸೆಲೆಕ್ಟ್ ಮಾಡಿ ಆ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಈ ಒಂದು ಇದು ಬರುತ್ತೆ ಆವಾಗಲ್ಲಿ ನೀವು ನಿಮ್ಮ ಸ್ಕೋರ್ನ ಎಂಟರ್ ಮಾಡಬೇಕು ಸೊ ನಿಮ್ಮ ಸ್ಕೋರ್ನ ಎಂಟರ್ ಮಾಡಿ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಎಂಟ್ರಿಂಗ್ ಲೈಕ್ ಹಂಡ್ರೆಡ್ ಹಂಡ್ರೆಡ್ನ ಎಂಟರ್ ಮಾಡೋಣ ಸೊ ಹಂಡ್ರೆಡ್ ಎಂಟ್ ಮಾಡಿದ ತಕ್ಷಣ ಚೆಕ್ ರಿಸಲ್ಟ್ಸ್ ಆ ಇದನ್ನ ಪ್ರೆಸ್ ಮಾಡಿ ಸೊ ಮತ್ತೆ ನಿಮ್ಗೆ ಜಾಸ್ತಿ ಕಾಲೇಜ್ ಸಿಕ್ಕಿರುತ್ತೆ ಜಾಸ್ತಿ ಕಾಲೇಜ್ ಬಂದಿರುತ್ತೆ ಸೊ ಅಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಮೇಲೆ ಸೆಲೆಕ್ಟ್ ಸ್ಟೇಟ್ ಅಂತ ಅಲ್ಲಿ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡಿ ಮತ್ತಲ್ಲಿ ಸೆಕೆಂಡ್ ಆಪ್ಷನ್ ಸಬ್ಸ್ಟ್ರೀಮ್ ಅಂತ ಸೆಲೆಕ್ಟ್ ಸಬ್ ಸ್ಟ್ರೀಮ್ ಸೊ ನಿಮ್ಗೆ ಬೇಕಾಗಿರುವ ಒಂದು ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ತಿರ್ಗ ನಿಮಗೆ ಸೆಲೆಕ್ಟ್ ಸಿಟಿ ಅಂತ ಮೇಲೆ ಒಂದು ಆಪ್ಷನ್ ಇರುತ್ತೆ ನೋಡಿ ಅಲ್ಲಿ ಬ್ಯಾಂಗ್ಳೂರು ಮಂಗ್ಳೂರು ಮತ್ತು ಬೆಳಗಂ ಮೈಸೂರು ಇರುತ್ತೆ ಇವಾಗ ನಾನು ಮಂಗಳೂರು ಸೆಲೆಕ್ಟ್ ಮಾಡಿದ್ದೀನಿ ಅದ್ರಿಗೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ಇದು ತೋರಿಸ್ತಾ ಇದೆ ಫಾರ್ ಸ್ಕೋರ್ ಹಂಡ್ರೆಡ್ ಅಂದರೆ ನಾವು ಎಂಟ್ರಿ ಮಾಡಿರೋ ಸ್ಕೋರ್ ಹಂಡ್ರೆಡ್ ಅಲ್ವಾ ಸೊ ಅದ್ರಿಗೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ಇದು ತೋರಿಸ್ತಾ ಇರುತ್ತೆ ಸೊ ಇಷ್ಟೊಂದು ಕಾಲೇಜ್ ನಿಮ್ಗೆ ಸಿಗುತ್ತೆ ನಿಮ್ಗೆ ಯಾವ ಕಾಲೇಜ್ ಬೇಕು ನಿಮ್ಗೆ ಯಾವ ಕಾಲೇಜ್ ರೆಫರ್ ಮಾಡ್ತೀರಾ ಆ ಒಂದು ಕಾಲೇಜ್ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂದ್ರೆ ಜಸ್ಟ್ ರೆಫರೆನ್ಸ್ ಅಷ್ಟೇ ಇವಾಗ ಯಾವುದೊಂದು ಕಾಲೇಜನ್ನ ಓಪನ್ ಇದ್ದೀನಿ ಇವಾಗ ಆ ಕಾಲೇಜ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಫೀಸ್ ಜೊತೆನೂ ಬರುತ್ತೆ ಬಿ ಇ ಬಿ ಟೆಕ್ ಅವ್ರು ಏನೋ ಇದ್ರೂ ಬರುತ್ತೆ ಸೊ ಮತ್ತೆ ನೀವು ಆ ಕಾಲೇಜ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬಗ್ಗೆ ತಿಳಿಯಬೇಕಂದ್ರೂ ಇದು ನಿಮ್ಗೆ ಎಲ್ಫುಲ್ ಆಗಿರುತ್ತೆ ಸೆಮಿಸ್ಟರ್ಗೆ ಎಷ್ಟಿರುತ್ತೆ ಫೀಸು ಅದ್ರ ಬಗ್ಗೆ ಇರುತ್ತೆ ಮೇ ಬಿ ದಿಸ್ ಫೀಸ್ ಮೈ ಚೇಂಜ್ ಆ್ಯಕ್ಚುಲಿ ಸೊ ಆ ಒಂದು ಫೀಸ್ ಬಗ್ಗೆ ನಾನು ವೀಡಿಯೋ ಮಾಡಿ ಸೊ ಆ ಫೀಸ್ ಬಗ್ಗೆ ಒಂದು ವೀಡಿಯೋ ಮಾಡಿದೀನಿ ಆ ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ ಇವಾಗ ನಾನು ಬ್ಯಾಂಗ್ಳೂರ್ ಸಿಟಿನ ಸೆಲೆಕ್ಟ್ ಮಾಡ್ತೀನಿ ಸೊ ಅಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಆ ಸ್ಕೋರ್ ಹಂಡ್ರೆಡ್ಗೆ ಅಂತ ನೋಡೋಣ ಸೊ ಇಷ್ಟೊಂದು ಕಾಲೇಜ್ ಸಿಕ್ಕಿದೆ ಸೊ ನಿಮಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಯಾಕಂದರೆ ವೆಬ್ಸೈಟಲ್ಲಿ ಹೋಗಿ ಮತ್ತೆ ಅಲ್ಲಿ ನೀವು ಸರ್ಚ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂತ ಕೇಳಿದ್ರೆ ಈ ಒಂದು ಆ್ಯಪಲ್ಲಿ ನಿಮಗೆ ಫಿಲ್ಟರ್ ಸಿಗುತ್ತೆ ಆ ಫಿಲ್ಟ್ರು ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಇವಾಗ ನಾನು ಕೋರ್ಸ್ನ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಸೆಲೆಕ್ಟಿಂಗ್ ಸಿವಿಲ್ ಇಂಜಿನಿಯರಿಂಗ್ ಇನ್ಸ್ಟೂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಪ್ರೀವಿಯಸ್ ಸೆಲೆಕ್ಟೆಡ್ ಕೋರ್ಸ್ ರಿಮೂವ್ ಮಾಡ್ಬಿಡಿ ಸೊ ಇವಾಗ ಆ ಸಿಟಿ ಐ ಆಮ್ ಸೆಲೆಕ್ಟಿಂಗ್ ಅಗೇನ್ ಬ್ಯಾಂಗ್ಲೂರ್ ಸೊ ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡ್ತೀನಿ ಐ ಆಮ್ ಸೆಲೆಕ್ಟಿಂಗ್ ಬ್ಯಾಂಗ್ಲೂರ್ ಓಕೆ ಅಗೇ ಇಟ್ ಶೋ ಮೀ ದ ಕಾಲೇಜಸ್ ವಿಚ್ ಐಮ್ ಏನೋ ಎಲಿಜಿಬಲ್ ಅಂದರೆ ಸ್ಕೋರ್ ಹಂಡ್ರೆಡ್ಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ನಾವು ಸೆಲೆಕ್ಟ್ ಮಾಡಿರೋ ಕೋರ್ಸ್ಗೆ ಯಾವ್ದು ಸಿಗುತ್ತೆ ಅಂತ ಸೊ ಓಪನ್ ಒನ್ ಪರ್ಟಿಕ್ಯುಲರ್ ಕಾಲೇಜ್ ಸೊ ಅದ್ರಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಆ ಕಾಲೇಜಲ್ಲಿರೋ ಫೀಸ್ ಎಷ್ಟಿರುತ್ತೆ ಹಂಗೆ ಅಂತ ಸೊ ಮತ್ತು ಅಲ್ಲಿ ಆ ಕಾಲೇಜ್ ಆ ಕೋರ್ಸ್ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಮತ್ತು ನೆಕ್ಸ್ಟ್ ನಿಮ್ಗೆ ಹಂಗೆ ಏನಾದರೂ ರಿವ್ಯೂಸ್ ಇರುತ್ತೆ ಅಂದರೆ ಆ ಕಾಲೇಜ್ ಬಗ್ಗೆ ಬೇರೆಯವರು ಕೊಟ್ಟಿರೋ ರಿವ್ಯೂಸು ಮತ್ತು ಕ್ವಶನ್ಸ್ ಕಾನ್ವರ್ಸೇಷನ್ಸ್ ಇರುತ್ತೆ ಸೊ ನಿಮ್ಮ ನೇಮು ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ ನಿಮ್ಮ ಮೊಬೈಲ್ ನಂಬರ್ ಅದನ್ನು ಎಂಟರ್ ಮಾಡಿ ನೀವು ಸಬ್ಮಿಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು ಸೊ ಇಟ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಸೊ ಇವಾಗ ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಕೇಳಿದರೆ ಆ ಮೆನು ಆಪ್ಷನ್ ಅದನ್ನು ಪ್ರೆಸ್ ಮಾಡಿ ಆ ಪ್ರೆಸ್ ಮಾಡಾದ್ಮೇಲೆ ಕೋರ್ಸಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅಲ್ಲಿ ಅದರ್ ಸ್ಟ್ರೀಮ್ಸ್ ಅಂತ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಮತ್ತೆ ಅಲ್ಲಿ ನಿಮಗೆ ಬಿ ಎ ಮತ್ತು ಬಿ ಫಾರ್ಮಾ ಎಂ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಅಗ್ರಿಕಲ್ಚರ್ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಇವನ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕಾಲೇಜಸ್ ಅದ್ರ ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ ಸೊ ಆ ಒಂದು ನಿಮ್ಗೆ ಬೇಕಾಗಿರೋ ಫಾರ್ ಎಕ್ಸಾಂಪಲ್ ಎಮ್ ಟೇಕಿಂಗ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ಸೊ ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೀವು ರಿಜಿಸ್ಟರ್ ಮಾಡ್ಕೋಬೇಕು ನಿಮ್ಗೆ ಯಾವುದಿದ್ರು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನಾವು ಆಮ್ ಸೆಲೆಕ್ಟಿಂಗ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಕಾಲೇಜಸ್ ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ಇವಾಗ ಇಲ್ಲಿ ತೋರಿಸುತ್ತೆ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ಸೊ ಈ ಥರ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಈ ಒಂದು ಆ್ಯಪಿಂದ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ನೀವು ಯಾವುದೇ ಕಾಲೇಜ್ ಸೆಲೆಕ್ಟ್ ಮಾಡೋಕ್ಕೂ ಕೋರ್ಸ್ ಸೆಲೆಕ್ಟ್ ಮಾಡೋಕ್ಕೂ ಈ ಒಂದು ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೇನೆ ಬಿಕಾಸ್ ಇಟ್ ವಿಲ್ ಬಿ ಯು ನೋ ಟೈಮ್ ಸೇವಿಂಗ್ ಥಿಂಗ್ಸ್ ಸೊ ಈ ಒಂದು ವೀಡಿಯೋ ಸ್ಟಾರ್ಟಿಂಗ್ ನಾನು ಹೇಳಿದ್ದೆ ರಾಜಧನ್ ಯೂಸಿಂಗ್ ವೆಬ್ಸೈಟ್ಸ್ ಆನ್ ಯೂಸ್ ಆ್ಯಪ್ ಇಟ್ ವಿ ಯೂಸ್ಫುಲ್ ಬಿಕಾಸ್ ಆಫ್ ಫಿಲ್ಟರ್ ಆಪ್ಷನ್ ಅಂತ ಸೊ ಆ ಒಂದು ಫಿಲ್ಟರ್ ಆಪ್ಷನ್ ಕೇಳಿ ಕೊಟ್ಟಿರ್ತಾರೆ ಅದನ್ನ ಸೆಲೆಕ್ಟ್ ಮಾಡಿ ಅದನ್ನ ಸೆಲೆಕ್ಟ್ ಮೇಲೆ ನಿಮಗೆ ಈ ಥರ ಒಂದು ಇದು ಬರುತ್ತೆ ಅಂದರೆ ಫಿಲ್ಟರ್ ಕಾಲೇಜಸ್ ಅಂತ ಸಿಟಿ ಏರ್ ಕಟ್ ಆಫ್ ಕೋಟಾ ಮತ್ತೆ ಸಬ್ ಸ್ಟ್ರೀಮ್ ಆ್ಯಂಡ್ ಡಿಗ್ರಿ ಟೈಪ್ ಅಂತ ಕಟ್ ಆಫ್ ಸತಿ ಇಲ್ಲ ಅಂತ ಹೇಳ್ತಾರೆ ಓಕೆ ಮತ್ತೆ ಸಬ್ ಸ್ಟ್ರೀಮ್ಸ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಕೋರ್ಸ್ ಸೆಲೆಕ್ಟ್ ಮಾಡಿ ಐ ಆಮ್ ಸೆಲೆಕ್ಟಿಂಗ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫಾರ್ ಟೈಮಿಂಗ್ ಓಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಸೆಲೆಕ್ಟ್ ಮೇಲೆ ಸಿಟಿ ನೀವು ಯಾವ ಸಿಟಿಯಲ್ಲಿ ಇದ್ದೀರಾ ಮತ್ತು ಯಾವ ಸಿಟಿಯಲ್ಲಿ ಓದಕ್ಕೆ ಹೋಗ್ತಾ ಇದ್ದೀರಾ ನಿಮಗೆ ಯಾವ ಸಿಟಿ ಬೇಕು ಆ ಒಂದು ಸಿಟೀಸ್ ನಾನು ಎಲ್ಲ ಸೆಲೆಕ್ಟ್ ಮಾಡಿ ಎಸ್ ಆದರೂ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಬೆಸ್ಟ್ ಟು ಆರ್ ಐ ಮೀನ್ ಒನ್ ಆರ್ ಟು ಬೆಸ್ಟ್ ಅಷ್ಟೇ ಸೊ ನಿಮ್ಗೆ ಬೇಕಾಗಿರೋ ಸಿಟಿನ ಸೆಲೆಕ್ಟ್ ಮಾಡಿ ಮತ್ತು ಡಿಗ್ರಿ ಟೈಪ್ಸ್ ಇರುತ್ತೆ ಬಿ ಟೆಕ್ ಮತ್ತು ಬಿ ಫಾರ್ಮಾ ಬಿ ಎಸ್ ಅಗ್ರಿಕಲ್ಚರ್ ಅಂತ ಸೊ ಐ ಸೆಲೆಕ್ಟಿಂಗ್ ಬಿ ಇ ಬಿ ಟೆಕ್ ಅಂತ ಸೆಲೆಕ್ಟ್ ಮಾಡ್ತೀನಿ ಓಕೆ ಸೆಲೆಕ್ಟ್ ಆಟ್ ಮತ್ತೆ ಇವಾಗ ಅಲ್ಲಿ ತೋರಿಸುತ್ತೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ಸೊ ಯು ಕೆನ್ ನೀ ವೆರಿಫೈ ದಿಸ್ ವಿತ್ ಕೆ ಸಿ ಟಿ ಕಟ್ ಆಫ್ ಫೈನಲೈಸರ್ ಆಲ್ಸೋ ಸೊ ಇವಾಗ ಕೆ ಸಿ ಟಿ ಕಟ್ ಆಫ್ ಫೈನಲೈಸರು ಇರುತ್ತೆ ಅದರಲ್ಲಿ ನೀವು ವೆರಿಫೈ ಮಾಡ್ಕೋಬಹುದು ಬಟ್ ಆದರೆ ಏನಂತ ಕೇಳಿದ್ರೆ ಈ ಸತಿ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಒನ್ ನೋ ಕಟ್ ಆಫ್ ಕ್ರೈಟೀರಿಯಾ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್ ಅಂತ ಹೇಳಿದ್ದಾರೆ ಸೊ ಅವಾಗ ನಿಮಗೆ ಕೆ ಸಿ ಟಿ ರ್ಯಾಂಕ್ ಅನ ಆಗಿರ್ಬೋದು ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಆ ಒಂದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗಿರ್ಬೋದು ಯೂಸ್ ಆಗೋದು ಅನ್ನೋದು ತುಂಬಾ ಡೌಟ್ ಸೊ ಜಾಸ್ತಿ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಏನಂದರೆ ಬ್ರೋ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ಅಂದರೂ ನಮ್ಮ ಫೇವ್ರೇಟ್ ಕಾಲೇಜಲ್ಲಿ ಸೇರೋದು ಹೆಂಗೆ ಅಂತ ಸೊ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಬ್ರೋ ಜಸ್ಟ್ ವೇಟಿಂಗ್ ಫಾರ್ ದ ಪರ್ಫೆಕ್ಟ್ ಟೈಮ್ ಇದಂಗೆ ಮಿಕ್ಸ್ ಮಾಡಿದ್ರೆ ಈ ವಿಡಿಯೋ ಜೊತೆ ಲೆಂತ್ ಮಾಡಿದ್ರೆ ಅದನ್ನು ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಸೊ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇಲ್ಲ ಆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ಬಟ್ ಏನೋ ಲೈಕ್ ಟೂ ಆರ್ ತ್ರೀ ಡೇಸ್ ಬಿಫೋರ್ ಆಪ್ಷನ್ ಎಂಟ್ರಿ ಆ ಥರದ್ದು ಬರುತ್ತೆ ಬಿಕಾಸ್ ಆಫ್ ಪ್ರೈವಸಿ ಕನ್ಸರ್ನ್ಸ್ ಸೊ ನಿಮಗೆ ಆ ಒಂದು ವೀಡಿಯೋ ಸಿಕ್ಕೇ ಸಿಗುತ್ತೆ ಸೊ ನಿಮಗೆ ಈ ಥರದ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಏನೋ ಡೌಟ್ಸ್ ಇದ್ರೆ ಏನೋ ಒಂದಿದ್ರೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಡಿ ಅವರ್ ಕರ್ನಾಟಕದಲ್ಲಿ ಮಾಡಬಹುದು ಇಲ್ಲ ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಡಿ ಎ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ ಸೊ ಬಿ ಕೇರ್ಫುಲ್ ಆ್ಯಂಡ್ ಸೆಲೆಕ್ಟಿಂಗ್ ದ ಕಾಲೇಜ್ ಆ ವೆರಿ ಇಂಪಾರ್ಟೆಂಟ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಿ ಕೇರ್ಫುಲ್ ಆ್ಯಂಡ್ ಸೆಲೆಕ್ಟಿಂಗ್ ಕಾಲೇಜ್ ಥ್ಯಾಂಕ್ ಯು ದಿಸ್ ಎ ವಿರ್ ವಿನ್ ಸೈನಿಂಗ್ ಆಫ್